ವಂದೇ ಭಾರತ್ ರೈಲಿಗೆ ಕಿಡಿಗೇಡಿಗಳ ಕಾಟ ಶುರುವಾಗಿದೆ ರೈಲು ಶುರುವಾದ ಒಂದೂವರೆ ತಿಂಗಳಲ್ಲೇ ಬರೋಬರಿ ಮೂವತ್ನಾಲ್ಕು ಬಾರಿ ದುಷ್ಕರ್ಮಿಗಳು ಕಲ್ಲೇಟು ಹೊಡೆದಿದ್ದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೋಬರೋಣ ಮತ್ತು ಸ್ಪೀಡ್ಗೆ ಹೆಸರಾಗಿರುವಂತ ಒಂದೇ ಭಾರತ್ ರೈಲಿಗೆ ದುಷ್ಕರ್ಮಿಗಳ ಕಾಟ ಶುರುವಾಗಿರುವಂತದ್ದು ಯಾಕೆ ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡೋಣ ವಂದೇ ಭಾರತ್ ರೈಲಿಗೆ ಮತ್ತೆ ಕಲ್ಲೇಟು ರೈಲಿನ ಗಾಜುಗಳು ಪೀಸ್ ಪೀಸ್ ಗಾಂಜಾ ಮತ್ತಿನಲ್ಲಿದ್ದ ಯುವಕರಿಂದ ಕೃತ್ಯ ಒಂದೇ ಭಾರತ್ ರೈಲು ಅಂದ್ರೆ ಭಾರತದ ಹೆಮ್ಮೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಕೂಡ ಜನವರಿ ಹದಿನಾರರಂದು ಚೆನ್ನೈ ಬೆಂಗಳೂರು ಮೈಸೂರು ನಡುವೆ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ರು ಆದರೆ ವಂದೇ ಭಾರತ್ ರೈಲಿಗೆ ಈಗ ಕಿಡಿಗೇಡಿಗಳ ಕಾಟ ಶುರುವಾಗಿದೆ ಇದ್ದ ರೈಲಿನ ಮೇಲೆ ಗಾಂಜಾ ಮತ್ತಿನಲ್ಲಿದ್ದ ಯುವಕರು ಕಲ್ಲೆಸೆದು ಎಸ್ಕೇಪ್ ಆಗ್ತಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರಿನ ಕಂಟೋನ್ಮೆಂಟ್ ಟು ಕೆಆರ್ಪುರ ನಡುವೆ ಸಂಚರಿಸುವ ಒಂದೇ ಭಾರತ್ ರೈಲಿಗೆ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ ರೈಲಿನ ಎರಡು ಬೋಗಿಗಳ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ ಒಂದೂವರೆ ತಿಂಗಳಲ್ಲಿ ಮೂವತ್ನಾಲ್ಕು ಪ್ರಕರಣ ಟ್ರ್ಯಾಕ್ ಪೆಟ್ರೋಲಿಂಗ್ ಮೂಲಕ ಶೋಧ ಇನ್ನು ಒಂದೇ ಭಾರತ ರೈಲಿನ ಮೇಲೆ ಕಲ್ಲು ತೂರಾಟ ಪ್ರಕರಣಗಳು ಹೆಚ್ಚಾಗಿದ್ದು ಕಳೆದ ಒಂದೂವರೆ ತಿಂಗಳಲ್ಲಿ ಮೂವತ್ನಾಲ್ಕು ಕೇಸುಗಳು ದಾಖಲಾಗಿದೆ ರೈಲು ಅಧಿನಿಯಮದ ಪ್ರಕಾರ ಇದು ಜಾಮೀನು ರಹಿತ ಅಪರಾಧವಾಗಿದ್ದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಬಹುದಾಗಿದೆ ಅದೃಷ್ಟವಶಾತ್ ಇಲ್ಲಿವರೆಗೂ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ ಇಂದಿನ ಘಟನೆಯಿಂದ ಎಚ್ಚೆತ್ತ ರೈಲ್ವೆ ಪೊಲೀಸರು ಟ್ರ್ಯಾಕ್ ಪೆಟ್ರೋಲಿಂಗ್ಗಳ ಮೂಲಕ ಆರೋಪಿಗಳ ಬಲೆಗೆ ಶೋಧ ನಡೆಸಿದ್ದಾರೆ ಸಾರ್ವಜನಿಕ ಸಾರಿಗೆಗೆ ಹಾನಿ ವಿಕೃತಿ ಮೆರೆಯುವ ಮನಸ್ಥಿತಿಗೆ ಬ್ರೇಕ್ ಹಾಕಬೇಕಿದೆ ರೈಲು ಬರೋದನ್ನೇ ಕಾಯುವಂತ ದುಷ್ಕರ್ಮಿಗಳು ಗಾಂಜಾ ಮತ್ತಲ್ಲಿ ರೈಲಿಗೆ ಕಲ್ಲೆಸ್ದು ಎಸ್ಕೇಪ್ ಆಗ್ತಾ ಇದಾರೆ ಇಲ್ಲಿವರೆಗೂ ಬರೋಬ್ಬರಿ ಮೂವತ್ನಾಲ್ಕು ಪ್ರಕರಣಗಳು ದಾಖಲಾಗಿದ್ದು ಆರೋಪಿಗಳ ಬಂಧನಕ್ಕಾಗಿ ಸ್ಥಳೀಯ ಪೊಲೀಸರು ಮತ್ತು ರೈಲ್ವೆ ಪೊಲೀಸರು ಕೂಡ ಬಲೆ ಬಿಸಿರುವಂತದ್ದು ಕ್ಯಾಮರಾಮನ್ ಅಜಯ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು